ಕೋಟೆಯ ತುದಿನಲ್ಲಿ ನಾನು ಇರೋದನ್ನು ನೋಡ್ತಾ ಇದ್ದೀರಾ ನೋಡು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇರೋದು ಗುಡಿಬಂಡೆ ಫೋರ್ಟ್. ಇದು ನಮ್ಮ ಬೆಂಗಳೂರಿಂದ 85 ಕಿಲೋಮೀಟರ್ ಅಂದರೆ 85 ಕಿಲೋಮೀಟರ್ ದೂರದಲ್ಲಿರೋದು ಈ ಕೋಟೆ. ಇವತ್ತು ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಏನೇನಿದೆ ಅಂತ. ಬನ್ನಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಇದು ನೋಡಿ ಟ್ರೆಕ್ಕಿಂಗ್ ಪಾಯಿಂಟ್, ಅಲ್ಲಿಂದ ಎಲ್ಲರೂ ಹತ್ತುತ್ತಾರೆ ನೋಡೋಣ. ವೀಕ್ಷಕರೇ, ಈ ಕೋಟೆ ಚಿತ್ರದುರ್ಗ ಕೋಟೆಯಾಗಿ 7 ಸುತ್ತುಗಳು 7 ಲೇಯರ್ಸ್ ಇದ್ದಾವೆ. 7 ಲೇಯರ್ಸ್ ಆದಮೇಲೆ ನಾವು ಟಾಪಿಗೆ ಹೋಗಬೇಕು ಕೋಟೆ ಮೇಲ್ಗಡೆ. ಬನ್ನಿ ಈಗ ಹತ್ತೋದು ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಾ ಮುಂದ್ಗಡೆ ಎಲ್ಲರೂ ಕೋಟೆಯನ್ನು ಹತ್ತುತ್ತಾ ಇದ್ದಾರೆ. ತುಂಬ ಮೆಟ್ಟಲಿದ್ದಾವೆ, ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ನೀವು ನೋಡ್ಬೋದು. ಟ್ರೆಕ್ಕಿಂಗ್ ಸ್ಟಾರ್ಟ್. ತುಂಬ ಬಿಸಿಲಿದೆ. ನೋಡಿ ಸುತ್ತಮುತ್ತಿನ ದೃಶ್ಯಗಳು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ನೋಡಿ ಅಲ್ಲಿ ಹೋಗಬೇಕಾಗುತ್ತೆ ನಾವು. ಬನ್ನಿ ಯಾವ ಥರ ಇದೆ ಕೋಟೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ವಿಡಿಯೋ ಕೊನೆವರೆಗೆ ನೋಡ್ತಾ ಇರಿ. ನೋಡಿ ಇನ್ನಷ್ಟು ಮೇಲೆ ಹೋಗಬೇಕಾಗುತ್ತೆ. ನೋಡಿ ಎಷ್ಟೋ ಸುಂದರವಾದ ದೃಶ್ಯಗಳು ನೀವು ಹಿಂದೆ ನೋಡ್ತಾ ಇರಬಹುದು. ಮಿಸ್ಲಾಗೆ ಮೆಟ್ಲು ನೋಡಿದ್ರೆ ತಲೆ ಗಿರಗಿರ ಅಂತದ್ದು ನೋಡಿ. ಹಿಂದ್ಗಡೆ ಯಾವ ಥರ ಇದೆ ನೋಡಿ. ವೀಕ್ಷಕರೇ, ಈ ಕೋಟೆ 17ನೇ ಶತಮಾನದಲ್ಲಿ ವಿಜಯನಗರ ಪಾಳ್ಯಗಾರರಾದ ಭೈರೇಗೌಡರು ಕಟ್ಟಿಸಿದಂಥ ಇದೊಂದು ಭದ್ರವಾದ 7 ಸುತ್ತು ಹೊಂದಿರುವ ಕೋಟೆ. ಇವತ್ತು ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅನ್ನೋದು. ಪ್ರಕೃತಿಯ ಸುಂದರವಾದ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಬನ್ನಿ ಮೇಲೆ ಹೋಗೋಣ, ಈ ಕೋಟೆ ಯಾವ ಥರ ಇದೆ ಅನ್ನೋದು ನೋಡೋಣ. ಸಾಕಷ್ಟು ಜನ ಈ ಬಿಸಿಲಾಗೂ ಹತ್ತುತ್ತಾ ಇದ್ದಾರೆ, ನೋಡ್ತಾ ಇರ್ಬೋದು.
ಮನೆ ಮುಂದೆ ಹೋಗೋಣ. ಈ ಕೋಟೆಯ ಸೌಂದರ್ಯವನ್ನು ನೋಡೋಣ ಬನ್ನಿ. ನೋಡಿ ಇಲ್ಲಿ ಎರಡು ಬಂಡೆಗಳ ಮಧ್ಯದಲ್ಲಿ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಲ್ಲೇ ತಂಪಾದ ವಾತಾವರಣ, ಕುತ್ಕೊಂಡು ಕುತ್ಕೊಂಡು ನೀವು ರೆಸ್ಟ್ ತಗೊಂಡು ಹೋಗ್ಬೋದು. ಶೇಖರ, ಈ ನಮ್ಮ ಚಾನಲ್ಗೆ ನಿಮ್ಮ ಸುಬ್ರಾಗಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನಿಗೂ ಕೂಡ ಕ್ಲಿಕ್ ಮಾಡಿ ನಮ್ಮ ಬರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಎಲ್ಲರಿಗಿಂತ ಮುಂಚೆ ನೋಡಬಹುದು. ಇವತ್ತು ನೀವು ನೋಡ್ತಿರೋದು ಗುಡಿಬಂಡೆ ಫೋರ್ಟ್. 17ನೇ ಶತಮಾನದಲ್ಲಿ ಕಟ್ಟಿರೋದಂಥ ಗುಡಿಬಂಡೆ ಫೋರ್ಟ್ ಪಾಳೆಗಾರ ಆದ ಭೈರೇಗೌಡರು ನಿರ್ಮಾಣ ಮಾಡಿದಂಥ ಫೋರ್ಟ್. ಭೈರೇಗೌಡರು ಆಳಿದಂಥ ಇದೊಂದು ಭದ್ರವಾದ ಕೋಟೆ ನೀವು ನೋಡ್ತಾ ಇದ್ದೀರಾ. ನನ್ನ ಪ್ರಕಾರ ಮೊದಲನೇ ಬಾಗಿಲಿಗೆ ಬಂದಿದ್ದೀವಿ ಅಂದ್ಕೊಳ್ತೀನಿ. ಈ ಕಡೆ ನೋಡ್ತಾ ಇರ್ಬೋದು. ಎಷ್ಟನೇ ಡೋರಪ್ಪ ಇದು? ಎಷ್ಟನೇ ಮೊದಲೇ ಬಾಗಿಲಿದಾ? ಹೋಗಿ ಬಂದ್ರೆ ಮೇಲೆವರೆಗೂ ನೋಡಿ, ಫಸ್ಟ್ ಡೋರ್ ಅಂತೆ ಹುಡುಗರು ಹೇಳ್ತಾ ಇದ್ದಾರೆ. ಬನ್ನಿ ನೋಡಿ, ಫಸ್ಟ್ ಡೋರಿಗೆ ಬಂದಿದ್ದೀವಿ. ಮೊದಲನೆಯ ಬಾಗಿಲಿಗೆ ಹೆಜ್ಜೆ ಇಡ್ತಾ ಇದ್ದೀವಿ. ಇದರಿಂದ ಮತ್ತೆ ಪ್ರಯಾಣ ಮುಂದೆ ಹೋಗುತ್ತೆ. ಎರಡನೇ ಬಾಗಿಲಿಗೆ ವೀಡಿಯೋ ನೋಡ್ತಾ ಇರಿ. ಇಲ್ಲಿ ಮೋಸ್ಟ್ಲಿ ನೋಡ್ತಿರ್ಬೋದು ನೀವು, ಕಾವಲುಗಾರರಿಗೆ ಮನೆ ಅನ್ನಿಸ್ತಾ ಇದೆ ಇದು ಇರೋಕ್ಕೆ. ನೋಡಿ ಒಳಗಡೆ ಇಲ್ಲಿ ದಾರಿ ಚೆನ್ನಾಗಿದೆ ನೋಡಿ. ಈ ಥರ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು, ಸ್ವಲ್ಪ ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ಓಕೆ, ಇಲ್ಲಿ ನಿಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಸಿಗಲ್ಲ. ಇಲ್ಲಿ ದಯವಿಟ್ಟು ನೀರು ಬಾಟಲ್ ಏನಾದರೂ ಮನೆಯಿಂದ ತಂದರೆ ಒಳ್ಳೆಯದು ಅನ್ನಿಸ್ತಾ ಇದೆ. ಈಗ ಮೋಸ್ಟ್ಲಿ ಅನ್ನಿಸ್ತಾ ಇದೆ ಎರಡನೇ ಬಾಗಿಲಿಗೆ ಬಂದಿದ್ದೀವಿ ನಾವು. ಎರಡನೇ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಮುಂದೇಳಿ ಇರೋದೇ ಅದೇ ಕಾಣಿಸ್ತಾ ಇದೆ ನೋಡಿ. ಇದು ಎರಡನೇ ಬಾಗಿಲು. ಇದು ಸ್ಟ್ರಕ್ಚರ್ ಯಾವ ಥರ ಇದೆ ಇಲ್ಲಿ ಕಾಲದ್ದು. ಎರಡನೇ ಬಾಗಿಲಿಗೆ ಬನ್ನಿ, ಮುಂದೆ ಬರ್ತಾ ಇದ್ದಾವೆ. ಯಾಕಂದರೆ ನಮ್ಮ ಚಿತ್ರದುರ್ಗದಲ್ಲಿ ಇದೇ ಥರ ಇರೋದು. ಮೆಟ್ಲುಗಳು ನೋಡಿ ಯಾವ ಥರ ಇದೆ. ಅಲ್ಲಲ್ಲಿ ಕಲ್ಲುಗಳು ಕೆಳಗಡೆ ಎಷ್ಟು ತಗೊಂಡು ಹೋಗ್ಬೋದು. ಇದೇನು ಬಾಯ್ ಗುಫಾ ನೋಡೋಣ ಬನ್ನಿ ಒಳಗಡೆ ಹೋಗಿ. ಎಲ್ಲರೂ ಹೋಗ್ತಾ ಇದ್ದಾರೆ. ಯಾವ ತರ ಇದೆ ಇಲ್ಲಿ ಇಷ್ಟ ಇರೋದು ಏನು ಇಲ್ಲ ಅಲ್ಲಿ ಕೆಳಗಡೆ. ಅಲ್ಲಿ ಒಳಗಡೆ ಮೋಸ್ಟ್ಲಿ ಏನು ಇಲ್ಲ. ಗುಪ್ತ ದಾರಿ ಇರ್ಬೋದು ತಪಸ್ಕೊಳಕ್ಕೆ ಹೋಗೋದಕ್ಕೆ. ಹೌದು, ನಾ ಬೆಂಗಳೂರು. ಹಾಂ,
ಲಾಸ್ಟ್ ಸಂಡೇ ಇದಕ್ಕೆ ಹೋಗಿದ್ದೆ ನಿಮ್ಮ ತುಂಗರ ಹತ್ರ ನಿಜಗಲ್ ಬೆಟ್ಟಕ್ಕೆ. ಹಾಂ ನಿಜಗಲ್ ನಮ್ಮೂರ ಹತ್ರ. ಸ್ವಲ್ಪ ತಣ್ಣಗಿದೆ, ಗಿಡಗಳು ಇದ್ದಾವೆ, ಅದಕ್ಕೆ ಕೆಳಗಡೆ ನೋಡ್ತಾ ಇದ್ದೀರ. ಈ ಕೋಟೆಯ ವಿಶೇಷತೆ ಏನಪ್ಪ ಅಂದರೆ ನೋಡಿ, ಅಲ್ಲಲ್ಲಿ ಯಾವ ಥರ ಈ ಜೋಡಿ ಬಂಡೆಗಳು ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಕುತ್ಕೊಳೋಕ್ಕೆ ರೆಸ್ಟ್ ತಗೊಂಡು ಹೋಗೋಕ್ಕೆ ಚೆನ್ನಾಗಿದೆ ನೋಡಿ, ಜೋಡಿ ಕಲ್ಲುಗಳ ಥರ ಮಧ್ಯದಲ್ಲೇ ಕುತ್ಕೊಂಡು ರೆಸ್ಟ್ ತಗೊಂಡು ಹೋಗ್ಬೋದು ನೀವು, ಪ್ರಾಣ ಮುಂದುವರಿಸ್ಬೋದು. ಇದು ನನಗೆ ಅನ್ಸ್ದಂಗೆ ನೋಡಿ, ಇಲ್ಲಿ ಕಲ್ಲಲ್ಲಿ ಕೆತ್ತದಂಥ ದರಿಗಳಿದೆ. ಇದು ಮೂರನೇ ಬಾಗಿಲು, ಹತ್ತತ್ರ ಮೂರನೇ ಬಾಗಿಲಿಗೆ ನಾವು ಬಂದಿರೋದು. ಮೂರನೇ ಬಾಗಿಲು ಕ್ರಾಸ್ ಮಾಡಿ ನಾಲ್ಕನೇ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಮುಂದಗಡೆ ದೃಶ್ಯ ನೋಡ್ಬೋದು ನೀವು ಯಾವ ಥರ ಇದೆ ಅನ್ನೋದು. ಲಾಸ್ಟ್ 25% ಬಂದಿದ್ದೀವಿ ಮೇಲ್ಗಡೆ. ಇದು ನಾಲ್ಕನೇ ಬಾಗಿಲು. ನೋಡಿ ಕೋಟೆ ಎಷ್ಟು ಸುಂದರವಾಗಿದೆ. ಮೇಲ್ಗಡೆ ಪ್ರಕೃತಿಯ ಸುಂದರವಾದ ದೃಶ್ಯಗಳು ನೋಡ್ತಾ ಇದ್ದೀವಿ.